subscribe now and press the bell icon. Never miss an update. ಇವತ್ ನಾನು ನಿಮಗೆ ಜಂಬು ನೇರಳೆ ಅಥವಾ ಜಾವಾ ಆಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸಮ್ಮರ್ ಡಿಲೈಟ್ ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ನೋಡಿ ಪ್ಲಕ್ ಮಾಡ್ತಾ ಇದ್ದೀನಿ ಈಗ ನೋಡಿ. ಇದು ಆರ್ಗ್ಯಾನಿಕ್ಕು, ಇದಕ್ಕೇನು ಇದು ಹಾಕಿಲ್ಲ, ಫರ್ಟಿಲೈಸರ್ಸ್ ಎಲ್ಲ ಹಾಕಿಲ್ಲ. ಇವಾಗ ನೋಡಿ ಚಾಪ್ ಆಫ್ ಮಾಡ್ತಾ ಇದ್ದೀನಿ. ಅಂದರೆ ಟಾಪು, ಬಾಟಮು, ಮಧ್ಯದ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಇವಾಗ ಪೀಸಸ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿದ್ರಲ್ಲ, ಪೀಸಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆಯ್ತಲ್ಲ, ಈಗ ಈ ಪೀಸಸ್ನ ನೀವು ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. 3 ಕಪ್ ಇದೆ ಇದು. ಓಕೆ, ಅದಕ್ಕೆ ಇವಾಗ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 2-3 ಟೀಸ್ಪೂನ್ ಹಾಕಿದ್ದೀನಿ. ಮತ್ತು ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪು, ಹಾಗೆ ಜಿಂಜರ್ ಹಾಕ್ಕೊಳ್ಳಿ, ಅಂದರೆ ಶುಂಠಿ ಗ್ರೇಟ್ ಮಾಡಿರೋದು 1 ಟೀಸ್ಪೂನ್, ಒಂಚೂರು ಜಾಸ್ತಿ ಇದೆ. ಮತ್ತು ಅದನ್ನು ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬೇಕಾದರೆ ಒಂಚೂರು ನೀರು ಹಾಕ್ಕೊಳ್ಳಿ. ನಮ್ಮದ್ರಲ್ಲಿ ತುಂಬ ಜ್ಯೂಸ್ ಇದೆ, ಅದಕ್ಕೆ ಹಾಕಲಿಲ್ಲ ನಾನು. ಬರೀ ಪಲ್ಪೇ ಕಾಣುತ್ತೆ ನೋಡಿ, ಕರೆಕ್ಟಾಗಿ ಪಲ್ಪ್ ಆಗಿದೆ. ಈಗ ನೋಡಿ ಅದನ್ನು ಸೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿಬಿಟ್ಟು ಆ ಪಲ್ಪ್ನ ಚೆನ್ನಾಗಿ ಅದನ್ನು ಸ್ಪೂನಿಂದ ಸ್ಟೀರ್ ಮಾಡ್ತಾ ಇದ್ದರೆ ನಿಮಗೆ ಜ್ಯೂಸ್ ಕೆಳಗೆ ಫಿಲ್ಟರ್ ಆಗಿಬಿಡುತ್ತೆ. ಇವಾಗ ನೋಡಿ ರೆಸಿಡ್ಯೂನ್ ಪ್ರೆಸ್ ಮಾಡ್ಕೊಳ್ಳಿ, ಇದ್ದಷ್ಟು ಜ್ಯೂಸ್ ಎಲ್ಲ ತೆಕ್ಕೊಳ್ಳಿ ಅದರಿಂದ. ಆಯ್ತಲ್ಲ, ಈಗ ನೋಡಿ ನನಗೆ ಅರೌಂಡ್ ನನಗೆ ಅನಿಸುತ್ತೆ 400 ml ಜ್ಯೂಸ್ ಸಿಕ್ಕಿದೆ, ಯಾಕಂದರೆ ಅದ್ರ ಮೆಜರ್ಮೆಂಟ್ ನಂಗೆ ಗೊತ್ತಿದೆ. ಈಗ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 3-4 ಟೀಸ್ಪೂನು. ಮತ್ತು ಪೆಪ್ಪರ್ ಪೌಡ್ರು 2 ಪಿಂಚ್ ಹಾಕಿ, ನಿಮ್ಗೆ ಒಂಚೂರು ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಳಿ, ನನಗೆ ಅಷ್ಟು ಸಾಕು ಅಂತ ಅಷ್ಟೇ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಓಕೆ, ಇವಾಗ ಅದನ್ನು ಎರಡು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿಕೊಂಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಅದಕ್ಕೆ. ಈಗ ನಿಮಗೆ ಯಮ್ಮಿ ಜಾವಾ ಆ್ಯಪಲ್ ಜ್ಯೂಸ್ ಈಸ್ ರೆಡಿ ಟು ಸರ್ವ್. ಓಕೆ, ಸಿ ಯು ಲೇಟರ್. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.